ಜಿಲ್ಲಾ ಆಡಳಿತದ ಅಧಿಕಾರಿಗಳೇ ಶಾಲೆಯ ಭೂಮಿಯ ಉಳಿಸಲಿಗಾಗಿ ಕೂಡಲೇ ಕ್ರಮವನ್ನು ಕೈಗೊಂಡು ಮಂಜೂರಾದ ಜಿಲ್ಲಾ ಪಂಚಾಯತ್ ಸರ್ಕಾರಿ ಶಾಲೆ ಪಂಚಾಯತ್ ಸರ್ಕಾರಿ ಶಾಲೆ ಶಾಲೆ ಮತ್ತು ಮೈದಾನಕ್ಕಾಗಿ ಶಾಲೆ ಮತ್ತು ಅವರಿಗೆ ಸಾರಿಗೆ ಸಾರಿಗೆ ಊರ ಮಕ್ಕಳಿಗೆ ವಿದ್ಯಾदान ಮಾಡಿದ ವಿದ್ಯಾદાન ಮಾಡಿದ ದೇಗುಲ ವಿದ್ಯಾદાન ಮಾಡಿದ ದೇಗುಲ ವಿದ್ಯಾદાન ಮಾಡಿದ ದೇಗುಲ ಎಲ್ಲಾ ಸರ್ಕಾರಿ ಶಾಲೆ ಇವತ್ತು ನಮ್ಮ ಧರಣಿ ಪ್ರತಿಭಟನೆ ಅಂತ ಹೇಳಿದ್ರೆ ನಮ್ಮ ಶಾಲೆಯನ್ನು ಮೊದಲು ಉಳಿಸಿ ಬೆಳೆಸಿಕೊಂಡು ಬಂದಿದ್ದೇವೆ ಇವತ್ತು ಉಳಿಸಿಕೊಳ್ಳುವ ಉದ್ದೇಶಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ಧರಣಿ ಪ್ರತಿಭಟನೆ ಅಂತ ಹೇಳಿ ಮಾಡುವಂಥ ಸಮಯ ಬಂದು ಒದಗಿದೆ ಅಂದರೆ ಈ ಶಾಲೆ ಎಷ್ಟೋ ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ನಡೆದುಕೊಂಡು ಬಂದರೂ ಇವತ್ತು ಶಾಲೆ ಶುರುವಾಗುವ ಟೈಮಿನಲ್ಲಿ ಇನ್ನೂರ ಎಂಬತ್ತು ಮಕ್ಕಳಿದ್ದ ಶಾಲೆ ಇವತ್ತು ಇಪ್ಪತ್ತು ನಾಲ್ಕು ಮಕ್ಕಳಿಗೆ ಬಂದು ಸೇರಿ ನಿಂತಿದೆ ಈ ರೀತಿ ಶಾಲೆ ಕಡಿಮೆ ಮಕ್ಕಳಾಗುವುದಕ್ಕೆ ಕಾರಣ ಸರಕಾರದ ನಿರ್ಲಕ್ಷ್ಯತನ ಅದೇ ರೀತಿ ಊರಿನ ಜನರ ನಿರ್ಲಕ್ಷ್ಯತನ ಅಂತ ಹೇಳಲಿಕ್ಕೂ ಆಗ್ತದೆ ಯಾಕಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಇಲ್ಲ ಟೀಚರಿಗೆ ಸರಿಯ ಟೀಚರ್ ಇಲ್ಲದ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಹೇಗೆ ಸಿಗಬಹುದು ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮ ಅವರವರ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಶಾಲೆಗಳಿಗೆ ಕಲಿಸುವಂಥ ಉದ್ದೇಶ ಆಗಿದೆ ಆದರೆ ನಮಗೆ ಇವತ್ತು ನಮ್ಮ ಶಾಲೆ ಶಾಲೆಯಲ್ಲಿ ಮಕ್ಕಳು ಜಾ ಜಾಸ್ತಿಯಾಗಿರಬೇಕು ಶಾಲೆಯ ಮೈದಾನ ಉಳಿಬೇಕು ಶಾಲೆಯ ವಿದ್ಯಾಭ್ಯಾಸ ಒಳ್ಳೆಯದಾಗಬೇಕು ಅಂತ ಹೇಳುವ ಉದ್ದೇಶವನ್ನು ಮುಂದಿಟ್ಟುಕೊಂಡು ಈ ಪ್ರತಿಭಟನಾ ಸಭೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿ ಆಗಿದೆ ಅಂತ ಹೇಳುವುದಕ್ಕೆ ಕಣ್ಣಾರೆ ಕಣ್ಣು ಕಂಡು ಬರುವಂತಹ ಅದೇ ಸಾಕ್ಷಿಗಳು ಮನೆ ಆಗಿದೆ ಆ ತಲೆ ಕೊನೆಯ ಇದ್ದ ಶಾಲೆಯ ಆವರಣ ಗೋಡೆ ತ ಭದ್ರತಾ ಗೋಡೆಯನ್ನು ಕೆಡವಿದ್ದಾರೆ ಮನೆ ಆಗಿದೆ ಇದು ನೋಡಿದಾಗ ಅದೇ ರೀತಿ ಒಂಬತ್ತು ಸೈಟಿಗೆ ಇಲ್ಲಿ ಕಲ್ಲು ಹಾಕಿದ್ದಾರೆ ಒಂಬತ್ತು ಸೈಟನ್ನು ಪಾಸು ಮಾಡಿಕೊಂಡು ಅಲ್ಲಿಂದ ಈಚೆಗೆ ಆಚೆ ಸೈಡಿಗೆ ಮನೆ ಉಳಿ ಜಾಗ ಉಳಿತದೆ ಅಂತ ಹೇಳ್ತಾರೆ ಇದು ಸರಿಯಾದ ರೀತಿಯಲ್ಲ ಧ್ವಜಸ್ತಂಭದ ತನಕ ಶಾಲೆಯ ಹತ್ತಿರ ತನಕ ಮನೆ ಆಗುವ ಸ್ಥಿತಿ ಬಂದರೆ ಅದು ಶಾಲೆ ಉಳಿದರು ಏನು ಅಳಿದರು ಏನು ಅಂತ ಹೇಳುವ ಮನಸ್ಸಾಗುತ್ತದೆ ನಮಗೆ ಆದರೆ ನಮಗೆ ಬೇಕಾಗುವುದು ಶಾಲೆ ಶಾಲೆಯ ಮೈದಾನ ಉಳಿಲೇಬೇಕು ಸರಕಾರ ಏನು ಹೇಳಿಕೆ ಕೊಡುವುದು ಸರಕಾರ ಶಾಲೆಯನ್ನು ಕೊಟ್ಟಾಗ ಯಾವ ನಿರ್ಧಾರದಲ್ಲಿ ಜನರ ಕೈಗೆ ಶಾಲೆಯನ್ನು ಕೊಟ್ಟಿದೆ ಆ ನಿರ್ಧಾರದ ಬಗ್ಗೆ ಇಂದಿಗೂ ಸರಕಾರ ಉತ್ತರ ಕೊಟ್ಟು ಶಾಲೆಯನ್ನು ಉಳಿಸಿಕೊಂಡು ಬರುವಂತಹ ಉದ್ದೇಶವನ್ನು ಸರ್ಕಾರ ಮಾಡಬೇಕು ಅಲ್ಲಿಯ ತನಕ ನಾವು ಹೋರಾಡುತ್ತೇವೆ ಶಾಲೆ ಬೇಕೇ ಬೇಕು ನಮಗೆ ಶಾಲೆಯ ಮೈದಾನ ಬೇಕೇ ಬೇಕು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಈ ಕಾನಕಟ್ಲ ಜನತಾ ಕಾಲೋನಿ ತೊಂಬತ್ತ ನಾಲ್ಕರಲ್ಲಿ ಮಂಜೂರಾದ ಶಾಲೆ ತೊಂಬತ್ತಾರರಿಂದ ಈ ಶಾಲೆ ಕಟ್ಟಡದಲ್ಲಿ ನಡೀತಾ ಇದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಈ ಶಾಲೆ ಇಲ್ಲಿ ನಡೀತಾ ಇದೆ ಶಾಲೆ ಮಕ್ಕಳ ಭವಿಷ್ಯಕ್ಕಾಗಿ ಈ ಶಾಲೆ ಆಟ ಮೈದಾನ ಮತ್ತು ಶಾಲೆ ಬಳಕೆ ಆಗ್ತಾ ಇದೆ ಇವತ್ತು ಯಾರೋ ಒಬ್ಬ ಒಬ್ಬ ವ್ಯಕ್ತಿ ಏಕಾಏಕಿ ಈ ಭೂಮಿ ತನ್ನದಂದು ಹೇಳಿಕೊಂಡು ಈ ಶಾಲೆಯ ಭೂಮಿಯನ್ನು ಮಾರಾಟ ಮಾಡುವ ಹಂತದಲ್ಲಿ ಬಂದಿದ್ದಾರೆ ಮತ್ತು ಮನೆಯನ್ನು ಕೂಡ ಆವರಣ ಗೋಡೆಯನ್ನು ಕೆಡವಿ ಮನೆಯನ್ನು ಇದ್ದಾರೆ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಜಾಗ ಇಪ್ಪತ್ತೇಳು ವರ್ಷಗಳಿಂದ ಒಂದು ವ್ಯಕ್ತಿಗೆ ಶಾಲೆ ನಡೆಸ್ತಾ ಇರುವಾಗ ಈ ಜಾಗ ತನ್ನದೆಂದು ಹೇಳುವಂಥ ವ್ಯಕ್ತಿ ಇಪ್ಪತ್ತೇಳು ವರ್ಷದಿಂದ ಶಾಲೆ ನಡೀತಾ ಇದೆ ಈ ಜಾಗಕ್ಕೆ ಆವರಣ ಗೋಡೆಯನ್ನು ಕಟ್ಟಿದ್ದಾರೆ ಈ ಬಗ್ಗೆ ಯಾವುದೇ ಒಂದು ವ್ಯಾಜ್ಯವನ್ನು ವಿವಾದವನ್ನು ಯಾವುದೇ ಕೋರ್ಟ್ನ ಮುಂದೆ ಇಟ್ಟಿರಲಿ ಇಟ್ಟಿಲ್ಲ ಇದುವರೆಗೂ ಏಕಾಏಕಿ ಬಂದು ಕಲ್ಲುಗಲನಾಗುವಂಥ ವ್ಯಕ್ತಿ ಆ ವ್ಯಕ್ತಿಯ ಜಾಗವನ್ನು ಶಾಲೆಗಾಗಿ ಇವತ್ತು ಆಕ್ರಮಿಸಿಕೊಂಡು ಶಾಲೆ ನಡ್ ಮಾಡ್ತಾ ಇದ್ದರೆ ಆ ವ್ಯಕ್ತಿ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಬೇಕಾಗಿತ್ತು ಅದು ಯಾವುದು ಇಲ್ಲದೆ ಇವತ್ತು ಜಾಗ ತನ್ನದೆಂದು ಹೇಳಿ ಮಾರಾಟ ಮಾಡಲಿಕ್ಕೆ ಬರುವಂಥದ್ದು ಇದನ್ನು ಒಪ್ತಕ್ಕಂಥ ವಿಚಾರ ಅಲ್ಲ ಸರ್ಕಾರ ಕೂಡಲೇ ಈ ಶಾಲೆಯ ವಿವಾದವನ್ನು ಬಗೆಹರಿಸಲಿಕ್ಕೆ ಗಂಭೀರವಾದಂಥ ತನಿಖೆಯಲ್ಲಿ ನಡೆಸಬೇಕು ಇವತ್ತು ಹೋರಾಟ ನಡೆಸ್ತಾ ಇದ್ದರ ಕಾರಣಕ್ಕಾಗಿ ಒಂದು ಕಣ್ಣಿಗೆ ಬೆನ್ನೆ ಹಚ್ಚುವಂಥ ಕೆಲಸ ಮಾಡಬೇಡಿ ಇವತ್ತು ನೀವು ಸರ್ಕಾರಕ್ಕೆ ಇಚ್ಛಾಸಕ್ತಿ ಇದ್ದರೆ ಈ ಭೂ ವಿವಾದವನ್ನು ಕೂಡಲೇ ಪರಿಹರಿಸ್ಬೋದು ಈ ಜಿಲ್ಲೆಯಲ್ಲಿ ಅನೇಕ ಉದಾಹರಣೆಗಳಿವೆ ಆ ರೀತಿ ಯಾವುದಾದ್ರೂ ಖಾಸಗಿ ವ್ಯಕ್ತಿಗೆ ಸೇರಿದಂಥ ಜಾಗದಲ್ಲಿ ಶಾಲೆ ಇದ್ದರೆ ಅದನ್ನು ಆ ಶಾಲೆಯನ್ನು ಕ್ರಯಕ್ಕೆ ಪಡೆದು ಶಾಲೆಗೆ ಕೊಟ್ಟಿರ್ತಕ್ಕಂಥ ಇತಿಹಾಸಗಳಿದೆ ಆದರೆ ಇಲ್ಲಿ ಇಲ್ಲಿ ಹಾಗೆ ಇಲ್ಲ ಶಾಲೆಗಾಗಿಯೇ ಒಂದು ಪಾಯಿಂಟ್ ಅರವತ್ತು ಎಕರೆ ಪಾನಿಪತ್ರ ಇದೆ ಅದಕ್ಕೆ ದಾಖಲೆ ಇದೆ ಆ ವ್ಯಕ್ತಿ ತನ್ನದಿಂದ ಹೇಳುವಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಬಂದು ಆ ಜಾಗ ಆತನಿಗೆ ಸೇರಿದ್ದು ಅಂತ ಏನೋ ಹೇಳ್ತಾ ಇದ್ದಾರೆ ಅನ್ನೋವಂಥ ಮಾಹಿತಿ ಇದೆ ಆದರೆ ತಹಸೀಲ್ದಾರ್ ಶಾಲೆಯ ಜಾಗವನ್ನು ತೋರಿಸುವಂಥ ಕೆಲಸ ಮಾಡಬೇಕಲ್ಲ ಅವರು ಶಾಲೆಯ ಜಾಗ ಎಲ್ಲಿದ್ದಾಗಾದರೆ ಒಂದು ಪಾಯಿಂಟ್ ಎಕರೆ ಜಾಗ ಎಲ್ಲಿದೆ ನೀವು ಅದನ್ನು ತೋರಿಸಿ ಇವತ್ತು ನಾವು ಹೇಳುವಂಥದ್ದು ನಮ್ಮ ನಮ್ಮ ನಾಲೆಜಿನ ಪ್ರಕಾರ ಈ ಶಾಲೆಯಲ್ಲಿ ಬರುವಂಥ ಸರ್ವೆ ನಂಬರ್ ಹದಿನೆಂಟು ಹದಿನಾರರಲ್ಲಿ ಪೈಕಿ ಒಂದರಲ್ಲಿ ಹದಿನೆಂಟು ಎಕರೆ ಭೂಮಿ ಬರ್ತದೆ ಆದರೆ ಎಲ್ಲೂ ಎಲ್ಲೂ ಕೂಡ ಖಾಸಗಿ ವ್ಯಕ್ತಿಯ ಜಾಗ ಇಲ್ಲ ಅದರಲ್ಲಿ ಒಂದು ಪಾಯಿಂಟ್ ಅರವತ್ತು ಎಕರೆ ಶಾಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಇದೆ ಎರಡು ಎಕರೆ ಆಶ್ರಯ ಯೋಜನೆಗಿದೆ ಉಳಿದಂಥ ಮ ಹನ್ನೆರಡು ಸೆನ್ಸ್ ಎಂಡೋನ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟು ಗಣೇಶ ಭಜನಾ ಮಂದಿರಿಗೆ ಹನ್ನೆರಡು ಸೆನ್ಸ್ ಜಾಗ ಇದೆ ಉಳಿದ ಎಲ್ಲ ಜಾಗ ಸರ್ಕಾರ ಜಾಗದ ಹೆಸರಿನಲ್ಲಿದೆ ಬಡವರು ಮನೆ ಕಟ್ಟಿ ಕೂತಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಸರ್ಕಾರ ಜಾಗದಲ್ಲಿ ಕೂತಿದ್ದಾರೆ ಅಕ್ಕಪತ್ರವನ್ನು ಪಡ್ಕೊಂಡು ವಾಸ ಇದ್ದಾರೆ ಈ ವ್ಯಕ್ತಿಗೆ ಬರುವಂಥ ಯಾವುದೇ ಜಾಗ ಇಲ್ಲ ಹಾಗಾಗಿ ಈ ಇದರಲ್ಲಿ ಬಹಳ ಅನುಮಾನಗಳು ಬರ್ತಾ ಇರುವಂಥದ್ದು ಇಪ್ಪತ್ತೇಳು ವರ್ಷಗಳು ಇಲ್ಲದಂಥ ವ್ಯಕ್ತಿ ಏಕಾಏಕಿ ಎಲ್ಲಿಂದ ಉದ್ಭ ಉದ್ಭವ ಆದರು ಅದರ ಜೊತೆಯಲ್ಲಿ ಈ ಒಂದು ಜಾಗ ಶಾಲೆಯ ಜಾಗ ಒಂದು ಮಂದಿರದ್ದೋ ಮಸೀದಿದ್ದೋ ದೇವಸ್ಥಾನದ ಜಾಗ ಆಗಿದ್ದರೆ ಇವತ್ತು ಎಲ್ಲರೂ ಬಂದು ಇಲ್ಲಿ ರಾಜಕಾರಣ ಮಾಡ್ತಾಯಿದ್ರು ನಮ್ಮ ಶಾಸಕರಿಗೆ ಇಲ್ಲಿ ಬರಲಿಕ್ಕೆ ಪುರ್ಸತ್ತಿಲ್ಲ ಅವರಿಗೆ ಇದು ವಿವಾದಾತ್ಮಕವಾದಂಥ ಜಾಗ ಆಗೋದಾದರೆ ಇಲ್ಲಿ ಬರ್ತಾ ಇದ್ದರು ಇದು ಸರ್ವಧರ್ಮದ ದೇಗುಲ ಇದು ಅನೇಕ ಬಡ ಬಡ ಮಕ್ಕಳಿಗೆ ಅಕ್ಷರ ಕಲಿಸೋ ದೇಗಲವನ್ನು ಉಳಿಸಲಿಕ್ಕೆ ಅವರಿಗೆ ಒಂದು ದಿನ ಆಗಲಿಲ್ಲ ಈ ಶಾಲೆಯಲ್ಲಿ ಇಷ್ಟು ಮಾಧ್ಯಮದವರು ಬಂದು ನೀವು ದಿನನಿತ್ಯ ಸುದ್ದಿ ಮಾಡ್ತಾ ಇದ್ದೀರಿ ರಾಜ್ಯ ಮಟ್ಟದ ವಾಹಿನಿಗಳು ಬಂದು ಸುದ್ದಿ ಮಾಡ್ತಾ ಇವೆ ಆದರೆ ನಮ್ಮ ಶಾಸಕರಿಗೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಇಲ್ಲಿ ಸುಲಿಲಿಕ್ಕೆ ಅವರಿಗೆ ಆಗ್ತಾ ಆ ಅದು ಅವರಿಗೆ ಆ ರೀತಿಯ ನಿರಾಸಕ್ತಿ ಮತ್ತು ಮೌನ ಯಾಕೆ ಎನ್ನುವಂಥ ಉತ್ತರವನ್ನು ಕೊಡಬೇಕು ಹೋರಾಟ ನಾವು ಆರಂಭ ಮಾಡಿದ್ದೇವೆ ಹೋರಾಟದಿಂದ ಒಂದು ಇಂಚು ಕೂಡ ಒಂದೇ ಹೆಜ್ಜೆ ಹಿಂದೆ ಇಡುವಂಥ ಪ್ರಶ್ನೆ ಇಲ್ಲ ಶಾಲೆಯ ಭೂಮಿಯನ್ನು ಒಂದು ಇಂಚು ಬಿಟ್ಟು ಕೊಡುವಂಥ ಪ್ರಶ್ನೆ ಇಲ್ಲ ನೋಡಿ ನಾನು ನೇರವಾಗಿ ಶಾಸಕರ ಜನಪ್ರತಿನಿಧಿಗಳ ಅವರು ಯಾರ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದಾರೆ ಅವರು ಶಾಲೆಯ ಪರವಾಗಿದ್ದಾರೆ ಶಾಲೆಯನ್ನು ಉಳಿಸುವಂಥ ಅವರಿಗೆ ಇಚ್ಛಾಸಕ್ತಿ ಇದೆ ಅಂತಾದರೆ ಅವರು ಇಲ್ಲಿ ಬರಬೇಕಿತ್ತು ಇದು ಒಂದು ತಿಂಗಳಿಂದ ಸುದ್ದಿ ಆಗ್ತಾ ಇದೆ ಬರಬಾರೇ ಆಗಿ ಎರಡು ವರ್ಷ ಆಗಿದೆ ಶಾಸಕರ ಗಮನಕ್ಕೆ ಬಾರದೆ ಇದು ನಡೆದಿದೆ ಅನ್ನುವಂಥದ್ದನ್ನು ನಾವು ಒಪ್ಪಲಿಕ್ಕೆ ಆಗುವುದಿಲ್ಲ ಶಾಸಕರ ಶಾಮೀಲಾತಿ ಇದೆಯೋ ಇಲ್ಲವೋ ಅವರು ಬಹಿರಂಗಪಡಿಸಬೇಕು ಅವರು ಸಾರ್ವಜನಿಕವಾಗಿ ಹೇಳಬೇಕು ಇದರಲ್ಲಿ ನನ್ನ ಪಾತ್ರ ಏನು ಈ ಶಾಲೆಯನ್ನು ಉಳಿಸಲಿಕ್ಕೆ ನಾನು ಏನೇನು ಕ್ರಮಗಳನ್ನ ಕೈಗೊಂಡಿದ್ದೇನೆ ಅನ್ನುವಂಥದ್ದನ್ನು ಅವರು ಜನರಿಗೆ ಹೇಳಬೇಕು ಮತ್ತು ಸರ್ಕಾರಿ ಜಾ ಶಾಲೆಯನ್ನು ಉಳಿಸಿದಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅವರು ನಾವು ಇಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂಥ ಅವರು ವಿಧಾನಸಭೆಯಲ್ಲಿ ಮಾತಾಡಬೇಕು ಶಿಕ್ಷಣ ಸಚಿವರಲ್ಲಿ ಕಂದಾಯ ಸಚಿವರಲ್ಲಿ ಉತ್ತರವನ್ನು ಕೇಳಬೇಕು ಈ ಶಾಲೆಯ ಜಾಗಕ್ಕೆ ಸಂಬಂಧಪಟ್ಟಂಥ ಈ ಶಾಲೆಯ ಜಾಗ ಎಲ್ಲಿದೆ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರವನ್ನು ವಿಧಾನಸಭೆಯಲ್ಲಿ ಕೇಳಿ ನಾವು ಅವರ ಜೊತೆಯಲ್ಲಿ ನಿಲ್ತೀವಿ ಅವರು ಈ ಹೋರಾಟದ ಮುಂಚೂಣಿಯಲ್ಲಿ ಇರಲಿ ಹೋರಾಟದ ನೇತೃತ್ವವನ್ನು ಈ ಶಾಸಕರೇ ವಹಿಸಿಕೊಳ್ಳಿ ಇವತ್ತು ನೀವು ಮೌನವಾಗಿ ಕೂತ್ರೆ ಜನರ ಅನುಮಾನ ಹೆಚ್ಚಾಗ್ತದೆ ಜನರಿಗೆ ನಿಮ್ಮ ಜನರ ಪ್ರತಿನಿಧಿಯಾಗಿ ನೀವು ಜನರ ಸಮಸ್ಯೆಗಳಿಗೆ ಬಡವರ ಪರವಾಗಿ ನೀವು ಬಾರದೇ ಇದ್ದರೆ ಖಂಡಿತವಾಗಿಯೂ ನಿಮಗೆ ಸರ್ಕಾರಿ ಶಾಲೆಯ ಬಗ್ಗೆ ನಿರ್ಲಕ್ಷ್ಯ ಇರುವಂಥದ್ದಲ್ಲ ಬಡವರ ಬಗ್ಗೆಯೇ ನಿಮಗೆ ತಾತ್ಸಾರ ಮನೋಭಾವನೆ ಇದೆ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ ಥ್ಯಾಂಕ್ ಯು ದಯಾನಂದ ಶೆಟ್ಟಿ ಮಾಜಿ ಕಾರ್ಪೊರೇಟರ್ ಹಾಗೆಯೇ ದಕ್ಷಿಣ ಕನ್ನಡ ಶಾಲಾ ಅಭಿವೃದ್ಧಿ ಸಮನ್ವಯ ವೇದಿಕೆಯ ಮಂಗಳೂರು ಉತ್ತರ ಅಧ್ಯಕ್ಷರಾಗಿದ್ದೇನೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಬೆಳೆಸುವಂಥ ತುಂಬ ಜರೂರಿ ಇದೆ ಅದನ್ನು ಊರವರೇ ಮಾಡ್ತಾ ಇದ್ದಾರೆ ಎಷ್ಟೋ ಕಡೆಗಳಲ್ಲಿ ಸರಕಾರ ಅಂತೂ ಇದರ ಬಗ್ಗೆ ತುಂಬ ಹಿಂದಕ್ಕೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಇದರಿಂದಾಗಿ ಏನಾಗಿದೆ ಅಂದರೆ ಸರ್ಕಾರಿ ಶಾಲೆಯ ಏನು ಜಮೀನುಗಳಿದ್ದಾವೆ ಸೊತ್ತುಗಳಿದ್ದಾವೆ ಇದನ್ನು ಎಲ್ಲರೂ ಪರಭಾರೆ ಮಾಡಿಕೊಳ್ಬೋದು ಯಾರು ಹೇಗೂ ವಹಿಸ್ಬೋದು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ವೇಳೆ ಇಲ್ಲಿಗೇನು ಮನೆ ಕಟ್ತಾ ಇದ್ದಾರೆ ಪರಭಾರ ಮಾಡುವಂಥ ಏನು ಕೆಲಸ ನಡೀತಾ ಇದೆ ಅವರು ಇಷ್ಟು ವರ್ಷ ಇಲ್ಲಿದ್ದರು ಅಥವಾ ಇದನ್ನು ಅವರು ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದಿದ್ದಾರೆ ಇಲ್ಲಿ ಶಾಲೆ ಇದೆ ಎಚ್ ಎಂ ಇದೆ ಶಾಲಾಭಿವೃದ್ಧಿ ಸಮಿತಿ ಇರ್ತದೆ ಅವರ ಗಮನಕ್ಕೆ ತಂದಿದ್ದಾರೆ ಇದು ನೋಡಿ ಹೀಗೆ ಹೀಗೆ ಇದೆ ಭೂಮಿಯ ಸಮಸ್ಯೆ ಇದೆ ಅಥವಾ ಇದು ಮೈದಾನ ನಿಮಗೆ ಅಲ್ಲ ಇಲ್ಲಿ ಶಾಲೆಯಲ್ಲಿ ಮಕ್ಕಳು ಆಟ ಪ್ರತಿ ವರ್ಷ ಇದು ಇಷ್ಟೊಂದು ಇಪ್ಪತ್ತು ವರ್ಷದಿಂದ ಆಟ ಆಡ್ತಾನೆ ಇರ್ತಾರೆ ಹಾಗಿರುವಾಗ ಏಕಾಏಕಿ ನಮ್ಮದು ಅಂತ ಎಲ್ಲ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು ಶಾಲೆ ಅಲ್ವಾ ಇವರು ಇದರ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕಿತ್ತು ಊರ ಕಾರ್ಪೊರೇಟರ್ ಅವರ ಗಮನಕ್ಕೆ ತರಬೇಕಿತ್ತು ಇದನ್ನ ಮಾಡಬೇಕಿತ್ತು ಇನ್ನೊಂದೇನೆಂದರೆ ಬಹುಮುಖ್ಯವಾಗಿ ಶಾಲಾಭಿವೃದ್ಧಿ ಸಮಿತಿ ಅಂತ ಏನು ಸರ್ಕಾರ ಏನು ಇದು ಕೊಟ್ಟಿದೆ ಪ್ರತಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಂತ ಇದೆ ಅದು ಒಂದು ಸ್ಥಳೀಯ ಸರಕಾರ ಆಗಿರ್ತದೆ ಎಲ್ಲ ಅಧಿಕಾರವೂ ಅದಕ್ಕೆ ಅಧಿಕಾರವನ್ನು ಎಚ್ ಟಿ ಎಂ ಸಿ ಸಮಿತಿಗೆ ಕೊಟ್ಟಿದೆ ಅದರಲ್ಲಿ ಕಾರ್ಪೊರೇಟರ್ಗೂ ಕೂಡ ಒಂದು ಗೌರವ ಸದಸ್ಯರಾಗಿರ್ತಾರೆ ಆಹ್ವಾನಿತ ಸದಸ್ಯರು ನಾಮಿನೇಟೆಡ್ ಮೆಂಬರ್ ಆಗಿರ್ತಾರೆ ಅವರು ಕೂಡ ಪ್ರತಿ ಸಭೆಯಲ್ಲಿ ಭಾಗವಹಿಸ್ ಬೇಕು ಅಲ್ಲಿನ ಆಗು ಹೋಗುವಗಳನ್ನು ಗಮನಿಸಬೇಕು ಹಾಗಿರುವಾಗ ಕಾರ್ಪೊರೇಟ್ರಿಗೂ ಕೂಡ ಸ್ಥಳೀಯ ಕಾರ್ಪೊರೇಟರ್ಗೆ ಇದರ ಜವಾಬ್ದಾರಿ ಇದೆ ಅವರ ಗಮನಕ್ಕೆ ತಂದಿದ್ದಾರಾ ಅಥವಾ ಅವರು ಇದನ್ನು ವಿರೋಧಿಸಬೇಕಿತ್ತು ನಿಜವಾಗಿದ್ದು ಸರ್ಕಾರದ್ದು ಇಲ್ಲಿ ಊರಿನವರದ್ದು ಇದು ಅದರ ಬಗ್ಗೆಯೂ ಕೂಡ ಇಲ್ಲಿ ಮೌನ ತಾಳ್ತಾ ಇದ್ದಾರೆ ಆದ್ದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಸರಕಾರಿ ಶಾಲೆಯನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ಒಂದು ದಿಟ್ಟತನದಿಂದ ಮಾಡಬೇಕಾಗಿದೆ ಇಲ್ಲದಿದ್ದರೆ ಏನಾಗ್ತಾ ಈ ರೀತಿಯಾಗಿ ಬೇಜವಾಬ್ದಾರಿ ಇದ್ದರೆ ಎಲ್ಲ ಶಾಲೆಗಳು ಮುಚ್ಚಿ ಹೋಗುವಂಥ ಹಂತಕ್ಕೆ ಬಂದಿದೆ ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಿಂದ ನೀವೆಲ್ಲ ನೋಡಿರ್ಬೋದು ಇವತ್ತು ಊರವರೇ ಸೇರಿಕೊಂಡು ಶಾಲಾವೆನ್ನ ಅಭಿವೃದ್ಧಿ ಮಾಡಿಕೊಂಡು ಅಲ್ಲಿ ಟೀಚರ್ಗಳನ್ನು ಇಟ್ಕೊಂಡು ತರಗತಿಗಳನ್ನು ಆರಂಭಿಸಿ ಶಾಲೆಗಳನ್ನು ಬೆಳೆಸ್ತಾ ಇದ್ದಾರೆ ಇದೊಂದು ಸಂತಸದ ವಿಚಾರ ಅದಕ್ಕೆ ಸರ್ಕಾರ ಬೆಂಬಲವನ್ನು ಕೊಡಬೇಕು ಆದರೆ ಶಿಕ್ಷಣ ಇಲಾಖೆಯಿಂದ ಇದಕ್ಕೆ ಕೂಡ ನಿರ್ಲಕ್ಷ್ಯ ಮತ್ತು ಸಾವಿರ ತಪ್ಪುಗಳನ್ನು ಹುಡುಕುವಂಥದ್ದು ಅದಕ್ಕೆ ಹಿನ್ನಡೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಇದು ತುಂಬ ಬೇಜ ಬೇಸರದ ಸಂಗತಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ದಿಟ್ಟತನದ ಕ್ರಮಗಳನ್ನು ಕೈಗೊಳ್ಳಬೇಕು ಅದೇ ರೀತಿ ಈ ಜನತಾ ಕೋಳನೆಯ ಏನು ಜಾಗ ಇದೆ ಇದು ಸರ್ಕಾರಿ ಶಾಲೆಯ ಜಾಗ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಒಂದು ದಿಟ್ಟತನದ ನಿರ್ಧಾರವನ್ನು ಕೈಗೊಳ್ಳಬೇಕು ಮತ್ತು ಯಾವುದೇ ಕಾರಣಕ್ಕೆ ಇದನ್ನು ಪರಬಾರೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ನಾವು ಒಟ್ಟು ಈ ಸರಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಯಂ ಸ್ಫೂರ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾನು ಕೂಡ ಒಬ್ಬ ಶ ಸರ್ಕಾರಿ ಶಾಲೆಯ ಅಧ್ಯಕ್ಷನಾಗಿದ್ದೇನೆ ಹಾಗೆಯೇ ಇವತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಏನು ಈ ಅಭಿವೃದ್ಧಿಗೊಳ್ತಾ ಇರುವಂಥ ಸರ್ಕಾರಿ ಶಾಲೆಗಳಿದ್ದಾವೆ ಅವರು ಮತ್ತು ಈ ಸ್ವಯಂ ಸೇವಾ ಸಂಸ್ಥೆಗಳೆಲ್ಲ ಸೇರಿಕೊಂಡು ಶಾಲಾ ಅಭಿವೃದ್ಧಿಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಒಂದು ಕೆಲಸ ಮಾಡ್ತಾಯಿದ್ದೇವೆ ಸ್ವಯಂ ಸ್ಫೂರ್ತಿಯಿಂದ ನಾವು ಆವಾಗಲೇ ನಾ ಯಾವತ್ತೂ ಹೇಳ್ತೇವೆ ಸರ್ಕಾರಿ ಶಾಲೆ ಅನ್ನುವಂಥದ್ದು ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲ ಇವತ್ತು ನಾವು ಕೊರೋನಾ ಸಂದರ್ಭದಲ್ಲಿ ನೋಡಿದ್ದೇವೆ ಗಂಜಿ ಕೇಂದ್ರ ಸರ್ಕಾರಿ ಶಾಲೆ ಆರೋಗ್ಯ ಕೇಂದ್ರ ಸರಕಾರಿ ಶಾಲೆ ಕ್ವಾರ್ಟೈ ಕ್ವಾರಂಟೈನ್ ಕೇಂದ್ರ ಸರಕಾರಿ ಶಾಲೆ ಎಲ್ಲದಕ್ಕೂ ಸರ್ಕಾರಿ ಶಾಲೆಗಳು ಬಳಕೆಯಾಗಿದೆ ಮತ್ತು ಎಲ್ಲ ಖಾಸಗಿಯವರು ಬಂದ್ ಮಾಡಿ ಬೀಗ ಹಾಕಿ ಹೋಗಿದ್ದಾರೆ ಹಾಗಿರುವಾಗ ಸರಕಾರಿ ಶಾಲೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲ ಆ ಊರಿನ ಎಲ್ಲ ಜನರ ಬದುಕಿನ ಅಗತ್ಯತೆಗಳಿಗಾಗಿ ಸರ್ಕಾರಿ ಶಾಲೆ ಉಳಿಬೇಕಾಗಿದೆ ಈ ನಿಟ್ಟಿನಲ್ಲಿ ಇಲ್ಲಿಗೆ ನಾವು ಈಗಾಗಲೇ ಮಾತಾಡಿದ್ದೇವೆ ಇಲ್ಲಿನ ಸರ್ಕಾರಿ ಶಾಲೆಯನ್ನು ಹೇಗೆ ಉಳಿಸಬೇಕು ಹೇಳಿ ಅಂದರೆ ಇಲ್ಲಿನ ಶಿಕ್ಷಣದ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ಬೋದು ಸರ್ಕಾರದಿಂದಲೇ ನಿರ್ದೇಶನ ಇದೆ ಅಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಲಿಕ್ಕೆ ಅಭಿವೃದ್ಧಿ ಸಮಿತಿಗಳನ್ನು ಮಾಡಬಹುದು ಊರವರನ್ನು ಸೇರಿಸಿಕೊಂಡು ಡೆವಲಪ್ಮೆಂಟ್ ಕಮಿಟಿ ಅಂತ ಹೇಳಿ ಅಥವಾ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಡೆವಲಪ್ಮೆಂಟ್ ಕಮಿಟಿ ಅಂತಲೂ ಮಾಡ್ಬೋದು ಈ ಪಕ್ಕದ ಕರಂಬಾರಿ ಶಾಲೆಯನ್ನು ಅಲ್ಲಿನ ಹಳೆ ವಿದ್ಯಾರ್ಥಿಗಳೇ ಸೇರಿಕೊಂಡು ಇವತ್ತು ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಂಗ್ಲೀಷ್ ಕಲಿಕೆ ಇದೆ ತುಂಬ ಒಳ್ಳೆಯ ರೀತಿಯಲ್ಲಿ ಶಾಲೆ ನಡೀತಾ ಇದೆ ಇಂಥ ನಿದರ್ಶನಗಳು ಸಾವಿರಾರು ನಮ್ಮ ಸ ಜಿಲ್ಲೆಯಲ್ಲಿ ಇರೋದರಿಂದ ಈ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಸಹಕಾರವನ್ನು ಎಲ್ಲ ರೀತಿಯ ಸಹ ಸಹಕಾರವನ್ನು ನಾವು ಕೊಡಲಿಕ್ಕೆ ಬಯಸ್ತೇವೆ ಮತ್ತು ಈ ಶಾಲೆಯನ್ನು ಉಳಿಸುವಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಜನತಾ ಜನತಕೊಲನಿ ನಿವಾಸಿ ಶಬಾನ ಮಾತಾಡ್ತಾ ಇರೋದು ಇಪ್ಪತ್ತೇಳು ವರ್ಷದಿಂದ ಈ ಜನತಾ ಕೊಲಾನಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಸೊ ಇಪ್ಪತ್ತೇಳು ವರ್ಷದ ಹಿಂದೆಯ ಒಂದು ಇಲ್ಲಿಯ ಒಂದು ಸ್ಥಿತಿ ನೋಡಿದಾಗ ಸಾಕಷ್ಟು ಬಡವರ ಮಕ್ಕಳು ಇದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ದೇಶ ವಿದೇಶಗಳಲ್ಲಿ ಯಾವುದೇ ಒಂದು ದುರ್ಬುದ್ಧಿ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇವತ್ತು ನಮ್ಮ ಸರ್ಕಾರಿ ಶಾಲೆ ಆಗಿದೆ ಆದರೆ ಇನ್ನೊಂದು ರೀತಿಯಲ್ಲಿ ಇವತ್ತು ನಮ್ಮ ದಯನಂದ್ ಸರ್ ಅವರು ಹೇಳಿದಾಗೆ ಒಂದು ಹುಮ್ಮಸ್ಸು ನಮ್ಮಲ್ಲಿ ಹುಟ್ಟಿದೆ ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಯನ್ನು ಉಳಿಸುವುದರಿಂದ ಖಂಡಿತವಾಗಿಯೂ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇಂಗ್ಲಿಷ್ ಮೀಡಿಯಮನ್ನು ನಾವು ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಅವರಿಗೆ ಆರಂಭವನ್ನು ಕೊಡಬಹುದು ಸೊ ಇದಕ್ಕೆ ಎಲ್ಲರೂ ಸೇರಿ ಅಭಿವೃದ್ಧಿಯ ಕಡೆಗೆ ಗಮನಿಸಬೇಕು ಅಂತ ಹೇಳಿದ್ರು ಖಂಡಿತವಾಗಿಯೂ ಈ ಒಂದು ಸಮಸ್ಯೆಗಳು ಬರಲಿಕ್ಕೆ ನನ್ನ ಒಂದು ವಿಚಾರ ಪ್ರಕಾರ ನೋಡ್ಲಿಕ್ಕೆ ಹೋದಾಗ ನಮ್ಮ ಒಂದು ನಿರ್ಲಕ್ಷ್ಯ ಕಾರಣ ಯಾಕಂದ್ರೆ ಪ್ರತಿ ಒಂದು ಈ ಒಂದು ಗ್ರಾಮ ಇಷ್ಟೊಂದು ಸಿಟಿ ಆಗಬೇಕಾದ್ರೆ ಪ್ರತಿಯೊಂದು ನಮ್ಮ ಹಿರಿಯರು ಇದರ ಹಿಂದೆ ಸಾಕಷ್ಟು ದುಡಿದಿದ್ದಾರೆ ಆ ಸಂದರ್ಭದಲ್ಲಿ ಅವರಲ್ಲಿ ದುಡಿಮೆ ಇರಲಿಲ್ಲ ಮಕ್ಕಳಿಗೆ ಶಾಲೆಗಳು ಇರಲಿಲ್ಲ ಸೊ ಸಾಕಷ್ಟು ಸಂಘಟನೆಗಳನ್ನು ಮಾಡಿಕೊಂಡು ಅವರು ಕಮಿಟಿಗಳನ್ನು ಮಾಡಿಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ರು ಬಟ್ ಇವತ್ತು ಏನಾಗಿದೆ ಜನ ತನ್ನ ಅಭಿವೃದ್ಧಿ ಅಭಿವೃದ್ಧಿಯಿಂದ ಹೋಗಿ 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 ಶಾಲೆಯ ಅಭಿವೃದ್ಧಿಯನ್ನು ಮರೆತು ಬಿಟ್ಟಿದ್ದಾರೆ ಸೊ ಅದಕ್ಕೆ ಮತ್ತೆ ನಾವೆಲ್ಲ ಹೇಳೋದಾದರೆ ಮತ್ತೆ ನಾವೆಲ್ಲರೂ ಇಲ್ಲಿ ನೀವು ಹೇಳಿದ ಹೇಳಿದಾಗೆ ಸಂಘಟನೆ ಅಥವಾ ಪಕ್ಷ ಮುಖ್ಯ ಅಲ್ಲ ಯಾಕಂದ್ರೆ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಪಕ್ಷಗಳಿಗೆ ಬೇರೆ ಬೇರೆ ಸರ್ಕಾರಿ ಶಾಲೆಯನ್ನು ಆಗೋದಿಲ್ಲ ಸರ್ವಧರ್ಮಗಳಿಗೆ ಒಂದೇ ಸರ್ಕಾರಿ ಶಾಲೆ ಆಗಿರುತ್ತೆ ಸೊ ಅದರಿಂದ ಇದು ಸರ್ವಧರ್ಮದ ಶಾಲೆ ಸರ್ಕಾರಿ ಶಾಲೆಯನ್ನು ನಾವು ಎಲ್ಲರೂ ಸೇರಿ ಇನ್ನೂ ಸಹ ಇದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಖಂಡಿತವಾಗಿಯೂ ನಾವು ಇದಕ್ಕೆ ಸಂಬಂಧಪಟ್ಟ ಶೈಕ್ಷಣಿಕ ಇಲಾಖೆಯವರ ಜೊತೆಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಎಮ್ ಎಲ್ ಎ ಹಾಗೂ ಕಾರ್ಪೊರೇಟರ್ ಜೊತೆಗೆ ಮಾತಾಡಬೇಕು ಯಾಕಂದರೆ ಸಣ್ಣ ಒಂದು ಘಟನೆ ಹೇಳುವುದಾದರೆ ಇವತ್ತು ಮಂದಿರದ ಮುಂದೆ ಒಂದು ದೊಡ್ಡದಾದ ಒಂದು ಸ್ಟೇಜನ್ನು ನಿರ್ಮಾಣಿಸಿದರು ಬಟ್ ನಮ್ಮ ಒಂದು ಜನತಾ ಕಾಲೋನಿಯ ನಿವಾಸಿ ಹೇಗೆ ಅಂದರೆ ಎಲ್ಲರೂ ಒಂದು ಸಾಮರಸ್ಯದಿಂದ ಸಾಕಷ್ಟು ವರ್ಷಗಳಿಂದ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಬದುಕಿಕೊಂಡು ಬಂದಿದ್ದಂಥ ಸಂದರ್ಭದಲ್ಲಿ ಯಾರೂ ಸಹ ಅವರಿಗೆ ಅಗೇನ್ಸ್ಟ್ ಆಗಿ ಯಾವುದನ್ನು ಮಾತಾಡಲಿಲ್ಲ ಬಟ್ ಇವತ್ತು ಸರ್ವಧರ್ ಸರ್ವಧರ್ಮದವರು ಇವತ್ತು ಎದ್ದು ಬಂದು ನಿಂತಿದ್ದಾರೆಂಥ ಕಾರಣ ಒಂದೇ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು ಇದನ್ನು ಉಳಿಸಲೇಬೇಕು ಮಕ್ಕಳಿಗೆ ಮೈದಾನ ಬೇಕು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಬಟ್ ಆದ್ದರಿಂದ ಇಲ್ಲಿ ಯಾವುದೇ ಒಂದು ಪಕ್ಷಗಳು ಸಂಘಟನೆಗಳು ಅಂತ ಬರ ಸರ್ವ ಧರ್ಮದವರು ಒಗ್ಗೂಟಿ ಈ ಶಾಲೆಯನ್ನು ಉಳಿಸಬೇಕು ಧನ್ಯವಾದಗಳು ಅಮ್ಮಬ್ಬ ದೇವಿದೆ ಅಂತ ಹೇಳಿ ನನ್ನ ಹೆಸರು ನಾನು ಈ ಸ್ಕೂಲಿನ ಈ ಸ್ಥಾಪಕರಲ್ಲ ಸ್ಥಾಪಕ ಸದಸ್ಯರಲ್ಲಿ ನಾನು ಕೂಡ ಒಬ್ಬ ಆ ಸಂದರ್ಭದಲ್ಲಿ ನನ್ನ ಮನೆ ಇದೇ ಶಾಲೆಯ ಒಟ್ಟಾರದ್ದು ಸ್ವಲ್ಪ ಹೊರಗಿದೆ ಅಷ್ಟೇ ಶಾಲೆಯ ಆ್ಯಕ್ಟಿವಿಟೀಸ್ ಎಲ್ಲ ನನ್ನ ಕಣ್ಣಿಗೆ ಕಾಣ್ತಾ ಇತ್ತು ಹಾಗೆ ನಾನೊಬ್ಬನೇ ಅಲ್ಲ ಅದರಲ್ಲಿ ತುಂಬ ಮಂದಿ ಭಾಗಿಯಾಗಿದ್ದೆವು ಇಲ್ಲಿಯ ಹಿರಿಯರು ನಾವೆಲ್ಲ ಸೇರಿ ಈ ಶಾಲೆಯ ಶಾಲೆಗಾಗಿ ತುಂಬ ಪ್ರಯತ್ನ ಪಟ್ಟಿದ್ದೆವು ಅದೇ ರೀತಿ ನಮಗೆ ಸರ್ಕಾರದಿಂದ ಸ್ಥಳ ಮಂಜೂರಾದ ನಂತರ ಶಾಲಾ ಕಟ್ಟಡಗಳನ್ನು ಕಟ್ಟಿಸಿ ಅದಕ್ಕೆ ಬೇಕಾದಂಥ ಟೀಚರ್ಸ್ಗಳನ್ನು ಕೂಡ ಗೌರ್ಮೆಂಟ್ ಸರ್ಕಾರಿ ಅಧ್ಯಾಪಕರನ್ನು ಇಲ್ಲಿ ನೇಮಿಸಲಾಗಿತ್ತು ಅದು ಚೆನ್ನಾಗಿ ನಡೀತಾ ಇತ್ತು ಸಾಧಾರಣ ನಾನು ಈ ಊರನ್ನು ಬಿಡುವ ಮೊದಲು ಎರಡು ಸಾವಿರದ ಎಂಟಕ್ಕೆ ನಾನು ಈ ಊರು ಬಿಟ್ಟಿದ್ದೆ ಆಗ ಇಲ್ಲಿ ಒಂದನೇ ತರಗತಿಯಿಂದ ಎಂ ಏಳನೇ ತರಗತಿ ತನಕ ಇಲ್ಲಿ ಸ್ಕೂಲು ಚೆನ್ನಾಗಿ ನಡೀತಾ ಇತ್ತು ಎಲ್ಲ ಅಧ್ಯಾಪಕರು ಒಂದೇ ಒಮ್ಮತದಿಂದ ಕೆಲಸ ಇದ್ದರು ಹಾಗೆ ಯಾವುದೇ ಒಂದು ಅಡಚಣೆ ಇಲ್ಲಿ ಆಗ್ತಿರಲಿಲ್ಲ ಒಳ್ಳೆ ರೀತಿಯಲ್ಲಿ ಇಲ್ಲಿಯ ಹಿ ನಾಗರಿಕ ಹಿರಿಯ ನಾಗರಿಕರು ಕೂಡ ನಮಗೆ ತುಂಬ ಸ್ಪಂದಿಸ್ತಿದ್ರು